ಥರ, ಒಬ್ಬರ ಕಾಲು ಒಬ್ಬರು ಜಗ್ತಾ ಇದ್ದಾರೆ, ಒಬ್ಬರೊಬ್ಬರು ಟೀಕಾ ಮಾಡ್ತಾ ಇದ್ದಾರೆ. ಇದು ಅಗತ್ಯನೋ ಅನಗತ್ಯನೋ ಬೇರೆ ವಿಷಯ. ಆದರೆ ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಧರಾರು, ಒಂದು ದೊಡ್ಡ ಕಂದುಕ ಮೂಡಿದ್ದೇನಿಸ್ಕೊಳ್ಳಲ್ಲ. ಹಾಗಾದ್ರೆ ಮುಂದೆ ಏನಾಗ್ಬೋದು? ಈಗ ಇದು ಹೈಕಮಾಂಡ್ ತಳ್ಳಿ ವಿಷಯ ಆಗಿಬಿಟ್ಟದು. ಯಾರನ್ನ ಇಟ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಹೌದು, ಇಲ್ಲೆಲ್ಲ ಎತ್ತಾಳ ಪ್ರಮಾಣದಲ್ಲೇ ಬಲಾಢ್ಯರಿದ್ದಾರೆ, ಸಾಕಷ್ಟು ದುಡ್ಡನ್ನು ಸಪ್ಲೈ ಮಾಡುವಂಥ ಜನ ಇದ್ದಾರೆ, ಪಾರ್ಟಿ ಫಂಡ್ ಕೊಡುವಂಥವ್ರು ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರವ್ರ ಭಾಗದಲ್ಲಿ ಅವರು ಅತ್ಯಂತ ಪ್ರಬಲರಿದ್ದಾರೆ. ಏನು ಸೋಲಲ್ಲ, ಎಲ್ಲರೂ ಲಿಂಬಾವಳಿಯವರಾಗಿರ್ಬೋದು, ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ನಮ್ಮ ಅದರ ಜೊತೆಗೆ ಆ ಬೆಲ್ಲದವರಾಗಿರ್ಬೋದು, ಅರವಿಂದ್ ಬೆಲ್ಲದವರಾಗಿರ್ಬೋದು, ಸಿದ್ದೇಶ್ವರರಾಗಿರ್ಬೋದು, ಮುಂದೆ ಸ್ವತಃ ಯತ್ನಾಳವರಾಗಿರ್ಬೋದು, ಆಯಾ ಭಾಗದಲ್ಲಿ ಅವರವ್ರ ಏರಿಯಾದಲ್ಲಿ ಮಾತ್ರ ಇವ್ರು ಬಲಿಷ್ಠ. ಅದರಲ್ಲಿ ಅಂತೂ ಎರಡು ಮಾತಿಲ್ಲ. ಇವ್ರನ್ನ ಕಿತ್ತಾಕ್ಬೋದು ಹೇಗಪ್ಪ? ಇದು ಬೆಳೆದ ಪ್ರತಾಪ್ ಸಿಂಹ ಸಹಿತ ಮೈಸೂರು ಏರಿಯಾದಲ್ಲಿ ಬಲಿಷ್ಠ ಇದ್ದಾರೆ. ಇವ್ರನ್ನ ಕಿತ್ತಾಕಿ ಇವ್ರ ಜಾಗದಲ್ಲಿ ಮತ್ತೆ ಯಾರಿದ್ದಾರೆ ಪಲ್ಯನೂ ಚಿಂತೆ ಒಂದು ಕಡೆ ಆದರೆ, ಮತ್ತು ಇವರ ಹಿಂದೆ ಬಿ ಎಲ್ ಸಂತೋಷ್ ಅದಾರ ಅಂತ ಒಂದಿಷ್ಟು ಸುದ್ದಿಗಳು ಇದ್ದಾವೆ. ಅದು ಎಷ್ಟು ಮಾಡಿ ಕರ್ನಾಟಕ ಗೊತ್ತಿಲ್ಲ. ಜೊತೆಗೆ ನಮ್ಮ ಇವರು ಇದ್ದಾರೆ, ಜೊತೆಗೆ ಸಿ ಟಿ ರವಿ ಅವರು ಇದ್ದಾರೆ. ಇವೆಲ್ಲ ಇರೋದ್ರಿಂದಾಗಿ ಇವ್ರನ್ನ ಒಬ್ಬರ ಕಿತ್ತರೆ ಅದು ಮತ್ತೆ ತೆಗೆದಾಕಿದ್ರೆ ಏನಾಗ್ಬೋದು ಅಂತ ಲೆಕ್ಕ ಹಾಕ್ತಾಯಿದ್ದಾರೆ ಅವರು. ಮುಂದೆ ಇನ್ನೊಂದು ಸೈಡ್ ಅಂದರೆ ನಿಮ್ಗೆ ಗೊತ್ತದೆ, ಯಡಿಯೂರಪ್ಪ, ಯಡಿಯೂರಪ್ಪ ಹಿಂಬಾಲಕರು, ಜೊತೆಗಾರರು ಎಲ್ಲರೂ ಇದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ಸ್ವಾಮಿ ಏನಿದ್ದಿರಲ್ಲ ಅವ್ರ ಮನೆಯಲ್ಲಿ ಈ ದಾವಣಗೆರೆ ಸಮಾವೇಶದ ಒಂದು ದೊಡ್ಡ ವಿಚಾರ ಇದ್ದದೆ. ಅವ್ರಿಗೀಗ ಅನಿವಾರ್ಯ ಆಗಿದೆ, ಯಾಕಂದ್ರೆ ಗುವಾಹಟಿ ಹೆಚ್ಚಿಬಿಟ್ಟದ. ಹೈಕಮಾಂಡ್ ಇಷ್ಟವಾಗ ಕ್ರಮ ತೆಗೆದುಕೋಬೇಕಾಗಿತ್ತು ಅವ್ರ ಮೇಲೆ ಅಥವಾ ಇವ್ರ ಮೇಲೆ, ಬಟ್ ಇವ್ರನ್ನ ಬಿಡಬೇಕಾಗಿತ್ತು, ಅವ್ರನ್ನ ಬಿಡಬೇಕಾಗಿತ್ತು. ಯಾಕೆ ಎರಡೂ ಕೂಡುವುದಿಲ್ಲ, ಒಂದು ಕಡೆ ದೂರ ಆಗಿಬಿಟ್ಟಿದ್ದಾರೆ, ತೊಗೊಂಡಿಲ್ಲ ಅಂದಾಗ ಈಗ ಅವ್ರಿಗೂ ಭಯ ಆಗಿಬಿಟ್ಟದ. ನಮ್ಮ ಶಕ್ತಿ ತೋರಿಸೋಣಪ್ಪ, ನಾವು ದಾವಣಗೆರೆ ದೊಡ್ಡ ಬೃಹತ್ ಸಭೆಯನ್ನು ಮಾಡೋಣ ಅಂತೇಳಿ ಅವ್ರು ತಲೆಯಲ್ಲಿ ಬಂದು, ಅದಕ್ಕೆ ಯಡಿಯೂರಪ್ಪರ ಬೆಂಬಲಿಗರು, ಅದರಲ್ಲೂ ರೇಣುಕಾಚಾರ್ಯ ಆಗಿರ್ಬೋದು, ಅವ್ರ ಜೊತೆಗೆ ಬಿ ಸಿ ಪಾಟೀಲ್ ಆಗಿರ್ಬೋದು, ಮಾಜಿ ಶಾಸಕರಾದ ವೈ ಸಂಪಂಗಿ ಆಗಿರ್ಬೋದು, ಎಮ್ ಡಿ ಲಕ್ಷ್ಮೀನಾರಾಯಣರಾಗಿರ್ಬೋದು, ಇನ್ನುಳಿದವರು ಈ ಒಂದು ಬೀದರದಲ್ಲಿ ಸಹ ಅದೆಲ್ಲೆಲ್ಲೆ ವಿರೋಧ ವ್ಯಕ್ತ ಆಗಿದೆ ಈ ಯತ್ನಾಳರ ಈ ಒಂದು ಯಾತ್ರೆಗೆ, ವಕ್ಫ್ ಯಾತ್ರೆಗೆ. ಹೀಗಾಗಿ ಈ ವಕ್ಫನ್ನು ಹಿಡ್ಕೊಂಡು ಇವ್ರು ಹೊರಟಿದ್ದಾರೆ. ಈ ಒಂದು ಕಡೆ ಈಗ ಈ ಆಲ್ರೆಡಿ ನಮ್ಮ ಅಭಿಪ್ರಾಯದಾಗ ಈಗ ಡೆವಲಪ್ಮೆಂಟ್ ನೋಡಿದಾಗ ಚುನಾವಣೆ ಆದ ನಂತರ ಸಹಜವಾಗಿ ಮುಡಾನು ಒಂದು ಸ್ವಲ್ಪ ಮೂರಿಗೆ ಸೇರಿದಂಗೆ ಅನಿಸ್ಲಿಕ್ಕಂತಂದ್ರೆ, ಜೊತೆಗೆ ವಾಲ್ಮೀಕಿ ಹಗರಣ ಸಹಿತ ಮೂರಿಗೆ ಸೇರಿದಂಗೆ ಅನಿಸ್ಲಿಕ್ಕಂತವ. ಆದರೆ ಈಗ ಒಂದು ಸಮಾವೇಶ ಮಾಡೋ ವಿಚಾರಕ್ಕೆ ಬಂದಿದ್ದಾರೆ. ಈಗ ಪ್ರಬಲ ಏನು ಬಂದಿತ್ತದಪ್ಪ ಅಂದ್ರೆ ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ಅಥವಾ ವಿಜಯೇಂದ್ರ, ಇವರಿಬ್ಬರೊಳಗೆ ಯಾರೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಸಹಿತ ಅಷ್ಟೇ ಕಷ್ಟದ, ಹೇಳೋದು ಭಾಳ ಕಷ್ಟದ ಅವರಿಗೆ ಆಯ್ಕೆ ಮಾಡೋದಕ್ಕೆ. ಆದರೆ